ಸರ್ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ನಿಜವಾಗ್ಲೂ ಅನ್ಯಾಯ ನಡೀತಿದೆ ಸರ್ 152 ಕ್ರಷರ್ಸ್ ಇದೆ ಇಲ್ಲಿ ಇನ್ನೇನ್ ಅರೌಂಡ್ ಗೆಜನಳ್ಳಿ ಹುಣಸೋಡು ಕೋಟೆಗಂಗೂರು ಗೆಜನಳ್ಳಿ ಈ ಇಷ್ಟು ಪ್ಲೇಸ್ ಸರ್ ಇದು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರೋಂಥ ಪ್ಲೇಸ್ ಇದು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು ಅಬ್ಬಲಗೆರೆ ಗ್ರಾಮದ ಹೊಣಸೋಡು ಸಮೀಪ ಇರುವ ಕಲ್ಲಿನ ಗಣಿಯಲ್ಲಿ ಗುರುವಾರ ರಾತ್ರಿ 10:20 ಸುಮಾರಿಗೆ ಸ್ಫೋಟಕ ವಸ್ತುವಾದ ಜಿಲೆಟಿನ್ ಕಡ್ಡಿಗಲು ಸ್ಫೋಟಗೊಂಡ ಪರಿಣಾಮ ಐವರು ಕಾರ್ಮಿಕರು ಬಲಿಯಾಗಿದ್ದಾರೆ ಬಂಡೆಗಳನ್ನು ಸಿಡಿಸುವುದಕ್ಕಾಗಿ ಲಾರಿಯಿಂದ ಜಿಲೆಟಿನ್ ಕಡ್ಡಿಗಳನ್ನು ಅನ್ಲೋಡ್ ಮಾಡುತ್ತಿದ್ದಂತಹ ಸಂದರ್ಭ ಲಾರಿಯೊಳಗಿದ್ದ ಜಿಲೆಟಿನ್ ಕಡ್ಡಿಗಲು ಪರಸ್ಪರ ಉಜ್ಜಿಕೊಂಡ ಪರಿಣಾಮ ಈ ಸ್ಫೋಟ ಸಂಭವಿಸಿದೆ ಎಂದು ಸದ್ಯಕ್ಕೆ ತಿಳಿದು ಬಂದಿದೆ ಸ್ಫೋಟಗೊಂಡ ಸಂದರ್ಭ ಲಾರಿಯಲ್ಲಿ 6 ಜನ ಕಾರ್ಮಿಕರಿದ್ದು ಅವರಲ್ಲಿ 5 ಜನ ಕಾರ್ಮಿಕರ ಮೃತದೇಹ ಪತ್ತೆಯಾಗಿದ್ದು ಇನ್ನೊಬ್ಬ ಕಾರ್ಮಿಕನ ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಈ ಸಂದರ್ಭ ಗಣಿಯಲ್ಲಿ ಬೇರೆ ಕಾರ್ಮಿಕರು ಇದ್ದರೋ ಇಲ್ಲವೋ ಎನ್ನುವ ನಿಖರವಾದ ಮಾಹಿತಿ ಇನ್ನೂ ಕೂಡ ಲಭಿಸಿಲ್ಲ ಘಟನಾ ಸ್ಥಳದಲ್ಲಿ ಮಂಗಳೂರು ಮತ್ತು ಬೆಂಗಳೂರಿನ ಬಾಂಬ್ ನಿಗ್ರಹ ದಳ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಸ್ಥಳೀಯರು ಮಾಹಿತಿ ನೀಡಿದ ಪ್ರಕಾರ ಗಣಿ ಇದ್ದ ಭೂಮಿಯು ಅವಿನಾಶ್ ಕುಲಕರ್ಣಿ ಅವರಿಗೆ ಸೇರಿದ್ದು ನರಸಿಂಹ ಮತ್ತು ಸುಧಾಕರ್ ಇವರಿಬ್ಬರ ಪಾಲುದಾರಿಕೆಯಲ್ಲಿ ಗಣಿಗಾರಿಕೆ ನಡೆಯುತ್ತಿತ್ತು ಮೃತಪಟ್ಟವರ ದೇಹ ಛಿದ್ರಗೊಂಡಿದ್ದು ಗುರುತು ಪತ್ತೆ ಹಚ್ಚಲು ಕಷ್ಟವಾಗಿದೆ ಮೃತದೇಹಗಳನ್ನು ನಗರದ ಸರ್ಕಾರಿ ಮೆಗ್ಗನ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ಮೃತಪಟ್ಟವರೆಲ್ಲರೂ ಕೂಡ ಬಿಹಾರದವರು ಎಂದು ತಿಳಿದು ಬಂದಿದೆ ಸುಮಾರು 30 ವರ್ಷಗಳಿಂದ ಇಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು ಇಲ್ಲಿನ ಕಾರ್ಮಿಕರಲ್ಲಿ ಬಹುತೇಕರು ಉತ್ತರ ಭಾರತದವರೇ ಆಗಿದ್ದಾರೆ ಬನ್ನಿ ಈ ಘಟನೆಯ ಬಗ್ಗೆ ಇಲ್ಲಿನ ಸ್ಥಳೀಯರ ಜನಪ್ರತಿನಿಧಿಗಳ ಮತ್ತು ಜಿಲ್ಲಾಧಿಕಾರಿ ಈ ಬಗ್ಗೆ ಏನು ಹೇಳುತ್ತಾರೆ ಬನ್ನಿ ನೋಡೋಣ ನಿಮ್ಮ ಹೆಸರೇನು ಚಂದನ್ ಅಂತ ನಿನ್ನೆ ದಿನ ನೀವು ಎಲ್ಲಿದ್ದೀರಿ ಸರ್ ಮನೆಯಲ್ಲೇ ಇದ್ದೀರ ರಾತ್ರಿ 10:30 ಮನೆಯಲ್ಲೇ ಇದ್ವಿ ಅವಾಗ ಫಸ್ಟಿಗೆ ಸ್ವಲ್ಪ ಸಣ್ಣಕ್ಕೆ ಸೌಂಡ್ ಬಂತು ಅವಾಗೇನೋ ಅಷ್ಟು ಇದಾಗಲಿಲ್ಲ ಅದಾಗಿ ಒಂದು ಸೆಕೆಂಡಲ್ಲಿ ಇದು ಈ ಥರ ಸೌಂಡ್ ಬಂದಾಗ ಓಡೋದ್ವಿ ಅದಾಗಲೇ ಎಲ್ಲ ಅನಾಹುತ ಆಗಿತ್ತು ಆಮೇಲೆ ಅದೇ ಎಲ್ಲ ಬಂದು ಪೊಲೀಸರೆಲ್ಲ ಇದು ಮಾಡಿದ್ದಾರೆ ನಾವು ಬಂಡೆ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ ಸರ್ ಇಲ್ಲಿ ಡೈಲಿ ನಡೀತಾ ಇತ್ತು ಆ ಥರ ರೆಗ್ಯುಲರ್ ಆಗಿ ಒಂದೊಂದು ದಿವಸ ಸೌಂಡ್ ಬರೋದು ಒಂದೊಂದು ಸಲ ಜೋರಾಗಿ ಸೌಂಡ್ ಬರೋದು ಲೋಡ್ ಕೊಟ್ಟು ಸ್ವಲ್ಪ ಮೆಗ್ಗರೋದು ಜೋರಾಗಿ ಲೋಡ್ ಕೊಟ್ಟು ಹೊಡೆದಾಗ ಸೌಂಡ್ ಜೋರಾಗಿ ಬರೋದು ಹಂಗೆ ಆಗಿದೆ ಅಂದ್ಕೊಂಡು ಹೋದ್ವಿ ಈ ಸಲ ಮೇಲೆ ಇಟ್ಟು ಹೊಡೆದಾರೆ ಅಂದ್ಕೊಂಡು ಹೋದ್ವಿ ಅಲ್ಲಿ ನೋಡಿದ್ರೆ ಕ್ರಷರ್ ಐಟಮ್ ತಂದಿರೋ ಲಾರಿನೇ ಬ್ಲಸ್ಟ್ ಆಗಿತ್ತು ಈಗ ನಿನ್ನೆ ಶಿವಮೊಗ್ಗದಲ್ಲಿ ಭೂಕಂಪ ಆಯಿತು ಅನ್ನೋಂಥ ಸುದ್ದಿ ಬರ್ತಾ ಇತ್ತು ಆ ಥರ ಏನಾದರೂ ನಿಮಗೆ ಅಂದರೆ ಸರ್ ಆ ಥರ ಫಸ್ಟಿಗೆ ಸಣ್ಣಕ್ಕೆ ಸೌಂಡ್ ಬಂತು ಅದು ಆಗಿರ್ಬೋದು ಅಂದರೆ ಅದು ಆಗ 5 ನಿಮಿಷಕ್ಕೆ ಇದಾಗಿರೋದು ಸೆಕೆಂಡ್ ಆದಮೇಲೆ ಇದಾಗಿರೋದು ಅಂದರೆ ಭೂಕಂಪ ಬೇರೆನೇ ಆಗಿರೋದು ಹಾಂ ಇದು ಬೇರೆನೇ ಹಂಗೆ ಅನಿಸುತ್ತೆ ಸರ್ ಗೊತ್ತಿಲ್ಲ ಭೂಕಂಪ ಆದಾಗ ಯಾವ ರೀತಿ ಅನುಭವ ಆಗಿತ್ತು ಅಂದರೆ ಸ್ವಲ್ಪ ಸಣ್ಣಕ್ಕೆ ಸೌಂಡ್ ಬಂತಷ್ಟೇ ಅಷ್ಟು ಜೋರಾಗಿ ಬಂದಿರಲಿಲ್ಲ ಲೈಟಾಗಿ ಬಂತಷ್ಟೇ ಸೌಂಡ್ ಆತರ ಅದ ಅವಾಗಾಗಿಲ್ಲ ಇದು ಸೌಂಡ್ ಬಂದಮೇಲೆ ಮನೆ ಹಂಚೆಲ್ಲ ಬಿದ್ದು ಹಂಗೆಲ್ಲ ಆಗಿರೋದು ಊರಲ್ಲಿ ಯಾವಾಗಲೂ ಅಷ್ಟೇ ಸರ್ ಇದ ಇವಾಗಲೇ ಅಂತಲ್ಲ ತುಂಬ ದಿವಸ ಎಲ್ಲ ಕೊಟ್ಟಿದ್ದೀವಿ ಯಾರು ಪೊಲೀಸರು ಏನು ರೆಸ್ಪಾನ್ಸ್ ಏನು ಮಾಡಿಲ್ಲ ಬರ್ತಾರೆ ಅವರವರೇ ಮಾತಾಡ್ಕೊಂಡು ವಾಪಸ್ ಹೋಗ್ತಾರೆ ಭಾರಿ ತೊಂದರೆ ಸರ್ ಯಾವಾಗ ಮನೆ ಬೀಳುತ್ತೋ ಮನೆಯೊಳಗೆ ಇರೋಕ್ಕೆ ಹೆದರಿಕೆ ಆಗ್ತಿದೆ ಎಲ್ಲ ನಿನ್ನೆ ಎಲ್ಲರೂ ಹೊರಗಡೆ ಮಕ್ಕೊಂಡಿದ್ದಾರೆ ಇದು ಎಫೆಕ್ಟ್ ಆಗಿರೋ ಜಾಗ ಏನು ಜಾಸ್ತಿ ದೂರ ಇಲ್ಲ ನಮ್ಮ ಶಾಪ್ಗಿಂತ 1/2 ಕಿಲೋಮೀಟರ್ ದೂರ ಅಷ್ಟೇ ಇರೋದು ಏನಂದರೆ ರೆಗ್ಯುಲರಾಗಿ ಯಾವಾಗಿದ್ದರೂ ಇದೇ ಥರ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ಲಾಸ್ಟ್ ಟೈಮು ಅಷ್ಟೇ ಒಂದು ಕುಳೆ ಗಾಡಿ ಎಲ್ಲ ಬಿದ್ದು ಬಂಡೆಯಲ್ಲೆಲ್ಲ ಒಂದಿಬ್ಬರು ಸ್ಪಾಟ್ ಡೆಡ್ ಆಗಿದ್ದರು ಅದೇ ಥರ ಆದರೆ ಈಗಲೂ ಅಷ್ಟೇ ನಿನ್ನೆ ನೈಟು ಇಲ್ಲೆಲ್ಲ ಫುಲ್ ಶೀಟೆಲ್ಲ ಇದಾವಲ್ಲ ಶಾಕಾಗಿ ನಾವೇ ಒಂದೇ ಸರಿ ಇಲ್ಲೆಲ್ಲ ಎಲೆಕ್ಟ್ರಿಕಲ್ ಶಾಕ್ ಆಗಿರ್ಬೋದು ಅಂಥೇಳಿ ಇಲ್ಲೆಲ್ಲ ಹೊರಗೆ ಬಂದ್ವಿ ಬಟ್ ಸಡನ್ಲಿ ಆಗಿದ್ದೇನೆಂದರೆ ಈಗ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಆ ಥರ ಒಂದು ಸ್ಮೋಕ್ ಎಲ್ಲ ಫುಲ್ ಬಂದು ಆ ಥರ ಇದಾಯಿತು ನಾವೇ ಎಲ್ಲ ಓಡೋಗ್ಬಿಟ್ಟು ಒಂಥರ ಗಾಬರಿಯಿಂದ ಒಂದೇ ಸಲ ವೈಬ್ರೇಟ್ ಆಗುತ್ತಲ್ಲ ಆ ಥರ ಒಂದು ಸಿಚುವೇಶನ್ ಆಯಿತು ಭಾಳ ಹಿಂಸೆ ಆಗಿ ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಫಾರಮ್ ಎಲ್ಲ ಇದೆಯಲ್ಲ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಮತ್ತು ಇಲ್ಲಿ ಇಟ್ಕೆ ಪ್ಲಾಂಟ್ಗೆಲ್ಲ ವರ್ಕಿಗೆ ಬಂದಿರ್ತಾರೆ ಆ ಸಣ್ಣ ಸಣ್ಣ ಮಕ್ಳಿಗೆ ಏನಾಗಿದೆ ಅಂದರೆ ನೈಟೆಲ್ಲ ಅವರೆಲ್ಲ ಬಿಟ್ಟು ಮನೆ ಬಿಟ್ಟು ಏನಾಗುತ್ತೋ ಏನಾಗುತ್ತೋ ಇದು ಮತ್ತು ಇನ್ನೊಂದು ಸರಿ ಏನಾದ್ರೂ ಆಗ್ಬೋದಾ ಮತ್ತು ಇನ್ನೂ ಬ್ಲಾಸ್ಟ್ ಆಗ್ಬೋದಾ ಅಂತ ಹೇಳಿ ಇದರಿಂದ ಸ್ವಲ್ಪ ಊರೆಲ್ಲ ಈ ಕಡೆ ಬಂದಂಗೆ ಎಲ್ಲ ಪ್ರಾಬ್ಲಮ್ ಆಯಿತು ಆ ಥರ ಸಿಚುವೇಶನ್ ಭಾಳ ಆಗ್ತಿದೆ ಇಲ್ಲೆಲ್ಲ ಹಿಂಸೆ ಒಂಥರ ಊರಲ್ಲೆಲ್ಲ ಇರೋಕ್ಕೆ ಸುಮಾರು ಜನ ಸರ್ ಅಂದರೆ ಇಲ್ಲಿರೋರ್ಗಿಂತ ಔಟರ್ಸ್ ಜಾಸ್ತಿ ಅಂದರೆ ಬಿಹಾರೀಸು ನೇಪಾಳೀಸು ಆ ಕಡೆ ಎಲ್ಲ ಜಾರ್ಖಂಡು ಆ ಕಡೆಯಿಂದ ಎಲ್ಲ ಔಟರ್ಸ್ ಎಲ್ಲ ಬಂದಿರೋರು ಪ್ರಾಬ್ಲಮ್ ಪಾಪ ಅವರೇನೋ ವರ್ಕಿಗೆ ದುಡಿಮೆ ಮಾಡೋಕ್ಕೆ ಬಂದಿರ್ತಾರೆ ಬಟ್ ಅವ್ರು ಈ ಥರ ಆಗಿ ಡೆತ್ ಆಗೋದು ಅವ್ರೇನು ರೆಸ್ಪಾನ್ಸ್ ತೊಗೊಳಲ್ಲ ಈ ಥರ ವರ್ಕಿಗೆ ಅಂತೇಳಿ ಅವರಿಗೂ ಫುಲ್ ವರ್ಕಿಂಗ್ ಎಲ್ಲ ಇರುತ್ತೆ ಬಟ್ ಅವ್ರು ಈ ಥರ ಆಗಿ ಅವ್ರಿಗೇನು ಹೇಳಲ್ಲ ಮಾಹಿತಿ ಕೊಡಲ್ಲ ಅವ್ರು ಇಲ್ಲೇ ಎಲ್ಲ ಡೆತ್ ಆಗಿ ಇಲ್ಲ ಇದು ಮಾಡಿಬಿಡ್ತಾರೆ ಅವರಿಗೆ ಅದರಲ್ಲಿ ಪರ್ಟಿಕ್ಯುಲರ್ ಅದು ಆಗಿರೋ ಡೆತ್ ಆಗಿರೋ ಆ ಬಾಡಿ ಅಂದರೆ ಯಾರಂತ ಕಂಡುಹಿಡಿಯೋಕ್ಕೆ ಆಗಲ್ಲ ಯಾರು ಏನು ಇತ್ತ ಅಂತ ಇದ್ದರೆ ಇರ್ಬೋದು ಅಲ್ಲಿರೋರೇ ಪರ್ಟಿಕ್ಯುಲರ್ ಯಾರಿಗಾದರೂ ವಿಚಾರಿಸಿದ್ರೆ ಗೊತ್ತಾಗ್ಬೋದು ಅದೇನು ಬಾಡಿ ಎಲ್ಲ ನೋಡಿದರೆ ನೀವೇ ನೋಡಿದ್ದೀರಲ್ಲ ಅವೆಲ್ಲ ಛಿದ್ರ ಏನೇನು ಯಾರಂತ ಗುರುತೇ ಸಿಗಲ್ಲ ಆ ಥರ ಆಗಿಬಿಟ್ಟಿದೆ ಅದು ನಮ್ಮದೇನೋ ಇಲ್ಲಿ ಶಾಪು ಇಲ್ಲಿ ಮನೆ ಇಲ್ಲಿ ನಮಗೇನೋ ಪ್ರಾಬ್ಲಮ್ ಆಯಿತು ಏನಾದರೂ ಆಗುತ್ತೇನೋ ಅಂತ ಆ ಇದರಲ್ಲಿ ನೈಟ್ ಫುಲ್ ನಿದ್ದೆ ಇಲ್ಲ ನಾವೆಲ್ಲ ಫುಲ್ ಅಲರ್ಟಾಗಿ
ಒಂದ್ಸರಿ ಹೋಗಿ ನೋಡ್ಕೊಂಬಂದ್ವಿ. ಅದೇ ಥರ ಏನಂದರೆ ಮತ್ತಿನ್ನೇನೋ ಆಗ್ಬೋದು, ಒಂದರಿಂದ ಈಗ ಹೇಳೋಕ್ಕಾಗಲ್ಲ ಅನ್ನೋದಿಲ್ಲ. ಫುಲ್ ಸುಮಾರು ಇಲ್ಲ ಹೊಲ ಜಮೀನೆಲ್ಲ ಇದೆ, ಇಲ್ಲೆಲ್ಲ ಜೋಳ ಎಲ್ಲ ಹಾಕಿದ್ವಿ, ಇಲ್ಲ ಏನು ಪ್ರಾಬ್ಲಮ್ ಆಗುತ್ತೋ ಅದೇ ಥರ ಇಲ್ಲ. ಕಲ್ಗಿಲ್ಲೇನಾದ್ರು ಬಂದುಬಿತ್ತು ಆ ಥರ ಎಲ್ಲ. ಮತ್ತು ಏನಂದರೆ ಲಾರಿಗಳು ವೆಹಿಕಲ್ ಭಾಳ ಓಡಾಡ್ತವೆ ಈ ರೋಡಲ್ಲೆಲ್ಲ, ಅಂದರೆ ಡಸ್ಟು ಅಷ್ಟೇ, ಅಲರ್ಜಿ ಡಸ್ಟು ಅಂದರೆ ಹಿಂಸೆ. ಒಂದು ಸ್ವಲ್ಪ ಉಸಿರಾಡೋಕ್ಕೆ ಅದು ಇದು ಈ ಥರ ಫ್ರೀಡಮ್ ಆಗಿರೋಕ್ಕೆ ಒಂಥರ ಇದಾಗುತ್ತೆ. ಅದರಲ್ಲಿ ಬೇಸಿಗೆಯಲ್ಲಂತೂ ಇಲ್ಲಿ ಧೂಳು ಮನೆ ಮೇಲೆಲ್ಲ ನೋಡೋಕ್ಕೆ ಆಗಲ್ಲ, ಆ ಥರ ಒಂದು ಸಿಚುವೇಶನ್. ಹಿಂಸೆ. ಹೆಸರು ಹೇಮಲತಾ. ಎಷ್ಟು ವರ್ಷದಿಂದ ಇದ್ದೀವಿ? ಮುಂಚೆ ಒಂದು 2 ವರ್ಷ ಇದ್ದಿದ್ರಿ, ಆಮೇಲೆ ಪಾಪನ ಪ್ರೆಗ್ನೆಂಟಿಗೆ ಹೋಗಿ ಇವಾಗ 8 ತಿಂಗಳಾಯಿತು ಸರ್ ಇಲ್ಲಿ ಬಂದು. ಏನಾಯಿತು ನಿನ್ನೆ ದಿನ ಅಂತ? ನೆನ್ನೆ ರಾತ್ರಿ ಮಕ್ಕಳೆಲ್ಲ ಊಟ ಮಾಡಿ ಒಂದು 10:30 ಆಗಿತ್ತು ಸರ್, ಮಕ್ಕಳೆಲ್ಲ ಊಟ ಮಾಡಿ ಮಲಗಿದ್ರು. ಮಲಗೋ ಟೈಮಿಗೆ ಒಂದು ಸ್ವಲ್ಪ ಸೌಂಡ್ ಆಯಿತು. ನಮ್ಮ ಮನೆಯವರು ಆಚೆ ಬಂದು ನೋಡಿದ್ರು, ಇಲ್ಲೆಲ್ಲ ಬೇಟೆ ಆಡೋಕ್ಕೆ ಹೋಗ್ತಾರೆ, ಸ್ವಲ್ಪ ಸೌಂಡ್ ಬಂತು. ಆಚೆ ಬಂದು ಇಲ್ಲಿ ಕಾರ್ನರ್ ಹತ್ರ ನಿಂತು ನೋಡಿದಾಗ ಆ ಕಡೆ ತುಂಬ ಭಯಂಕರವಾಗಿ ಬೆಂಕಿ ಹತ್ಕೊಂಡು ಹೊಗೆ ಬರೋದನ್ನು ಅವ್ರು ನೋಡಿ ಅವ್ರು ಭಯ ಬಿದ್ದು ಒಳಗಡೆ ಹಂಗೆ ಬಂದರು ನಮ್ಮನೆಗೆ. ಬಂದು ಅಷ್ಟೊತ್ತಿಗೆ ಕರೆಂಟ್ ಎಲ್ಲ ಹೋಗಿ ಬಲ್ಪೆಲ್ಲ ಸಿಡಿದು ಆ ಕಡೆ ಮನೇಲಿ ಬಲ್ಪೆಲ್ಲ ಸಿಡಿದು ತುಂಬ ಭಯ ಆಗೋಯ್ತು. ಮಕ್ಕಳೆಲ್ಲ ಹೆದ್ರ್ಕೊಂಬಿಟ್ಟಿದ್ರು ಸರ್, ಇದೆಲ್ಲ ಏನು ಬಿದ್ದೋಗುತ್ತೋ ಏನು ಅಂತೇಳಿ ನಾವೆಲ್ಲ ಆಚೆ ಓಡ್ ಬಂದ್ಬಿಟ್ರಿ ಸರ್. ಯಾವ ಥರ ಇತ್ತು ಅದು, ಕಂಪಿಸ್ತಿದೆಯಾ ಭೂಮಿ ಎಲ್ಲ? ಹಂಗೇನಾಗಿಲ್ಲ ಸರ್, ತುಂಬ ಸೌಂಡ್ ಬಂತ. ಇದ್ರಲ್ಲಿ ನಮಗೇನೂ ಅರ್ಥ ಆಗಿಲ್ಲ ಸರ್. ನಾವು ಆಚೆ ಬಂದು ಊರ ಜನ ಎಲ್ಲ ಬಂದು ಕೇಳಿದಾಗ ಅವಾಗ ಸ್ವಲ್ಪ ಸಮಾಧಾನ ಆಗಿತ್ತು ಸರ್. ಇದಕ್ಕಿಂತ ಹಿಂದೆ ಯಾವಾಗಾದ್ರೂ ಈ ಥರ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಹಿಂಗೆ ಆಗ್ತಾ ಇರೋದು, ಇದೇ ಫಸ್ಟ್ ಟೈಮ್ ಇಲ್ಲಿ ಹಿಂಗಾಗಿರೋದು. ಉಳಿದಿರೋದೇ ಹೆಚ್ಚು ಸರ್, ತುಂಬ ಭಯಂಕರವಾಗಿತ್ತು. ಇಲ್ಲಿರೋದು ರೋಡ್ ಸೈಡಿಗೆ ಇವೆರಡೇ ಮನೆ ಸರ್. ಆ ಕಡೆ ಇಟ್ಟಿಗೆ ಎಲ್ಲ ಕಟ್ಟೋರು ಅವರು ಮಕ್ಕಳು ಮರಿಯೆಲ್ಲ ಇಕ್ಕೊಂಡಿದ್ರು ಸರ್. ಅವರು ಪಾಪ ಅಲ್ಲಿಂದ ಹಂಗೆ ಸೌಂಡ್ ಕೇಳಿ ಇಲ್ಲಿಗೆ ಓಡ್ ಬಂದು ಆಮೇಲೆ ಅವ್ರೋಗಿ ಊರೊಳಗೆ ಹೋಗಿ ಮರ ಶಾಲೆ ಹತ್ರ ಎಲ್ಲ ಹೋಗಿ ಮಲ್ಕೊಂಡು ನಾವು ಆ ಕಡೆ ಹೋಗಿ ಮಲಗಿದ್ರಿ ಸರ್, ಮನೆ ಬೀಗ ಹಾಕೊಂಡು ಹೋಗಿದ್ರಿ ಸರ್. ನಿಮ್ಮ ಅನುಭವ ಹೇಗಿತ್ತು ನಿನ್ನೆ ಅಂತ? ಸರ್, ನಿನ್ನೆ ತುಂಬ ಭಯಂಕರವಾಗಿತ್ತು ಸರ್. ಮಕ್ಕಳು ಮರಿ ಎಲ್ಲ ಬದುಕುಳ್ದಿರೋದೇ ಹೆಚ್ಚು ಸರ್. ತುಂಬ ಇದೇ ಫಸ್ಟು ಈ ರೀತಿ ಕೇಳಿರೋದು. ಫಸ್ಟ್ ನಾವು ಬಂದು 10 ವರ್ಷ ಆಯಿತು, ಅವಾಗಿಂದಲೂ ಏನು ನಾವು ಸೌಂಡೆಲ್ಲ ಕೇಳಿಲ್ಲ. ಫಸ್ಟೆಲ್ಲ ಬ್ಲಾಸ್ಟ್ ಆಗೋದು ಚಿಕ್ಕದಾಗಿ ಆಗೋದು ಸರ್, ಆದರೆ ಇಷ್ಟು ದೊಡ್ಡದಾಗಿ ಯಾವತ್ತೂ ಆಗಿಲ್ಲ ಸರ್. ಇದೇ ಫಸ್ಟು ಸರ್ ಹಿಂಗಾಗಿರೋದು. ಬ್ಲಾಸ್ಟ್ ಆಗ್ಬೇಕಾದ್ರೆ ಫಸ್ಟು ಸೀಟ್ ಹೊಡೆದೋಗಿತ್ತೇವೆ ಸರ್, ನಾವು ಅದು ನೋಡಲಿಲ್ಲ. ತುಂಬ ಹೆದರಿಕೆಗೆ ಸೀದಾ ಹೊರ ಬಂದು ನಮ್ಮ ಮನೆಯವರೆಲ್ಲ ನೈಟ್ ಡ್ಯೂಟಿಗೆ ಹೋಗಿದ್ರು ಸರ್. ತುಂಬ ಭಯ ಆಯಿತು ಸರ್. ಈ ಬ್ಲಾಸ್ಟ್ಗಳು ಆಗ್ತಾ ಇರ್ತವೆ, ಆದರೆ ಈ ರಾತ್ರಿಯಾಗಿ ತುಂಬ ಭಯಾನಕವಾಗಿತ್ತು ಸರ್. ಏನೆಲ್ಲ ಆಯಿತು ಬ್ಲಾಸ್ಟ್ ಆಗಿ? ಬ್ಲಾಸ್ಟ್ ಆದ ತಕ್ಷಣ ತುಂಬ ಹೊಗೆ ಬಂದಂಗೆ ಬಂತು ಸರ್. ಬಂದ ತಕ್ಷಣ ಸೀಟೆಲ್ಲ ಹೊಡೆದೋದು, ಬಲ್ಪೆಲ್ಲ ಬ್ಲಾಸ್ಟ್ ಇದಾಗ ಹೊಡೆದೋಯ್ತು ಸರ್. ನೀವೇನಂತ ಅಂದ್ಕೊಂಡ್ರಿ ನಿನ್ನೆ ಅದು ಆ ಬ್ಲಾಸ್ಟ್ ಆಗಬೇಕಾದ್ರೆ? ಫಸ್ಟಿಗೆ ಮಾಮೂಲಿ ಕ್ವಾರೆ ಬ್ಲಾಸ್ಟ್ ಮಾಡ್ತಿರ್ತಾರೆ ಸರ್, ಎಲ್ಲೋ ಇದಾಗಿರ್ಬೋದು ಅಂತ ಅಂದ್ಕೊಂಡೆ ಸರ್. ಬ್ಲಾಸ್ಟ್ ಮಾಡಿ ಮತ್ತೆ ಜೋರಾಗಿ ಮಾಡಿ. ಆ್ಯಕ್ಚುಲಿ ಆಗಿರೋದು ಏನಲ್ಲಿ ಗೊತ್ತಾ ಏನಾದರೂ? ಅದೇನೋ ಜಿಲೆಟಿನ್ ಕಡ್ಡಿಯನ್ನು ಬ್ಲಾಸ್ಟ್ ಆಗಿದೆ ಅಂತ ಸರ್, ಲಾರಿಯಲ್ಲಿ ತುಂಬಿಸಿಟ್ಟಿದೆ. ಅದು ಜಿಲೆಟಿನ್ ಗಾಡಿ ಇದಕ್ಕಿಂತ ಹಿಂದೆ ಇಲ್ಲಿ ಬಂದಿರಲಿಲ್ವಾ? ಇಲ್ಲಿ ಬಂದಿಲ್ಲ ಸರ್. ಯಾಕಾಗಿ ಬಂದಿರ್ಬೋದು ಅದು? ಮಂಟೆ ಕೊರೆಯೋಕ್ಕೆಲ್ಲ ತರ್ತಾರಲ್ಲ ಸರ್, ಅವರೇ ಸ್ಟಾಕ್ ಮಾಡಿರ್ತಾರೆ ಅಂತ ಕಾಣುತ್ತೆ. ಓಕೆ ವೀಕ್ಷಕರೆ, ಈ ಬಗ್ಗೆ ಮಾತನಾಡಲು ಇಲ್ಲಿನ ಸ್ಥಳೀಯರಾಗಿರುವಂತಹ ಸುನೀತಾ ಸಿಂಗ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ ಈ ಘಟನೆ ಬಗ್ಗೆ ಅಂತ. ಸರ್, ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ನಿಜವಾಗ್ಲೂ ಅನ್ಯಾಯ ನಡೀತಿದೆ ಸರ್. 152 ಕ್ರಷರ್ಸ್ ಇದೆ ಇಲ್ಲಿ, ಇನ್ನೇನು ಅರೌಂಡ್ ಗೆಜನಳ್ಳಿ, ಹುಣಸೋಡು, ಕೋಟೆಗಂಗೂರು, ಗೆಜನಳ್ಳಿ, ಈ ಇಷ್ಟು ಪ್ಲೇಸ್ ಸರ್. ಇದು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರೋಂಥ ಪ್ಲೇಸ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರೋಂಥ ಪ್ಲೇಸ್. ಇಲ್ಲಿ ಗಣಿಗಾರಿಕೆಗಳು ಅಕ್ರಮ ಸಕ್ರಮ ಎರಡೂ ನಡೀತಾ ಇದೆ. ಅಕ್ರಮ ನಡೀತಿದೆ, ಸಕ್ರಮ ನಡೀತಿದೆ, ಲೀಗಲ್ ಆ್ಯಂಡ್ ಇಲೀಗಲ್ ಎಲ್ಲ ನಡೀತಿದೆ. ಈ ಥರದ ಘಟನೆ ಈ ಹಿಂದೆ ಇಲ್ಲಿ ನಡೆದಿದೆಯಾ ಸರ್? ಇಂಥ ಚಿಕ್ಕ ಪುಟ್ಟ ಘಟನೆಗಳು ತುಂಬ ನಡೀತಿದೆ ಸರ್, ಅದೆಲ್ಲ ಅಲ್ಲಲ್ಲಿಗೆ ಪ್ಯಾಚಪ್ ಮಾಡ್ಕೊಂಡು ಬಂದಿದ್ದಾರೆ. ಈ ಘಟನೆ ನಡೀಲಿಕ್ಕೆ ಈಗಿನ ಆಡಳಿತ ಸರ್ಕಾರನೇ ಕಾರಣ. ವಿಷಯ ಯಾಕೆಂದರೆ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸರಿಗೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ, ಕಂದಾಯ ಇಲಾಖೆಯವರಿಗೆ, EOPD ಇವರಿಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇಲ್ಲಿ ವಿತೌಟ್ ಲೈಸೆನ್ಸ್ ಗಣಿಗಾರಿಕೆ ಮಾಡ್ತಾಯಿದ್ದಾರೆ ಅಂತ ಮತ್ತು ಜಿಲ್ಟಿನ ಉಪಯೋಗಿಸ್ತಿದ್ದಾರೆ ಅಂತ ಗೊತ್ತಿದೆ. ಇಂಥದ್ದಕ್ಕೆ ಯಾಕೆ ಅವಕಾಶ ಕೊಟ್ಟರು? ಇದಕ್ಕೆ ಹಿನ್ನೆಲೆ ರಾಜಕೀಯಗಳ ಆಶೀರ್ವಾದ, ರಾಜಕೀಯರ ಒತ್ತಡದಿಂದ ಇವತ್ತು ಇಂಥ ಒಂದು ಘಟನೆ ನಡೆದೋಗಿದೆ. ಇವಕ್ಕೆಲ್ಲ ಕಡಿವಾಣ ಹಾಕಿದರೆ ಈ ಘಟನೆ ನಡೀತಾ ಇದ್ದಿಲ್ಲ. ಇವತ್ತು 50 ಜಿಲಿಟಿನ್ ಬಂದಿದೆ ಅಂದರೆ ಹೆಂಗೆ ಬಂತು ಇಲ್ಲಿಗೆ? 3 ರಾಜ್ಯ 4 ರಾಜ್ಯ ದಾಟಿ ಇಲ್ಲಿಗೆ ಬಂದಿದೆ ಹೆಂಗೆ ಬಂತು ಅಲ್ವಾ? ಇದಕ್ಕೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದು ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ತಕ್ಷಣ
ಉನ್ನತ ಮಟ್ಟದ ತನಿಖೆಯಾಗಲಿ, ಉನ್ನತ ಮಟ್ಟದ ತನಿಖೆಗಿಂತ ಸಿಬಿಐ ಕೊಟ್ಟು ಯಾರು ತಪ್ಪು ಮಾಡಿರಲಿ, ಅವ್ನು ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಷ್ಟೇ ದೊಡ್ಡ ರಾಜಕಾರಣಿ ಆಗಿರಲಿ, ತಪ್ಪಿಸ್ತರಿಗೆ ಜೈಲಿಗೆ ಕಳಿಸಿದ್ರೆ ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆ ವಿಶ್ವಾಸ ಮೂಡುತ್ತೆ ಜನಗಳಿಗೆ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಸತ್ತಂಥ ಕುಟುಂಬಗಳಿಗೆ 50 ಲಕ್ಷ ಪರಿಹಾರ ಕೊಡಬೇಕು, ಜೊತೆಗೆ ಈ ಕುಟುಂಬಕ್ಕೆ ಸಾಂತ್ವನ ಹೇಳೋಂಥ ಕೆಲಸ ಮಾಡಬೇಕು. ಈ ಏನು ಮೃತ ಹೊಂದಿದಂಥ ಕಾರ್ಮಿಕರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಾಳೆ ಬರ್ತಾರೆ, ನಾಳೆ ಬಂದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮಗೆ ತಿಳಿಸ್ತಾರೆ. ನನ್ನ ಒತ್ತಾಯ ಇಷ್ಟೇ, ಇದಕ್ಕೆಲ್ಲ ಜಿಲ್ಲಾಡಳಿತ, ಜಿಲ್ಲಾ ಮಂತ್ರಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ನೇರವಣೆ ಆಗ್ತಾರೆ. ನಮ್ಮ ಪಕ್ಷ, ಈ ಪಕ್ಷ, ಆ ಪಕ್ಷ ಎಲ್ಲ ನಿರ್ದಾಕ್ಷಿಣ್ಯವಾಗಿ ಮಾಡಲಿ. ನಿರ್ದಾಕ್ಷಿಣ ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ಸು, ಕಮ್ಯುನಿಸ್ಟು, ಆಜಸ್ಟ ಯಾವಾಗಿರಲಿ, ಅವನು ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ನಾನು ಸೇರಿಸ್ಕೊಂಡಿದ್ರೆ ನಂದು ಆಗಲಿ, ಇದು ತನಿಖೆ ಆದರೆ ತಾನೇ ಗೊತ್ತಾಗೋದು. ತನಿಖೆ ಆದಮೇಲೆ ತಪ್ಪನ್ನು ಒಪ್ಕೊಂಡು ಅವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರೆ ಒಳ್ಳೆಯದು. ನಡೆದಿರುವಂಥದ್ದು ಘಟನೆ ಅಲ್ಲ, ದುರ್ಘಟನೆ. ಈ ದುರ್ಘಟನೆಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಶಿವಮೊಗ್ಗ ನಗರದ ಹೆಸರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಾವೆಲ್ಲ ತಲೆ ತಗ್ಸುವಂತಹ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತೇಳಿ ಅನ್ನುವಂತಹ ವಿಚಾರ ಆಗಿದೆ. ಈ ದುರ್ಘಟನೆಗೆ ಕಾರಣ ನಿರ್ಲಕ್ಷ್ಯತನ. ನಿರ್ಲಕ್ಷ್ಯತನ ಯಾರ್ದು? ಜಿಲ್ಲಾ ಮಂತ್ರಿಗಳು ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋದೇ ನಿರ್ಲಕ್ಷ್ಯತನ. ಆದ್ದರಿಂದ ಈ ನಿರ್ಲಕ್ಷ್ಯತನಕ್ಕೆ ಕಾರಣೀಕರ್ತರಾದಂತಹ ಜಿಲ್ಲಾ ಮಂತ್ರಿಗಳು ಈಶ್ವರಪ್ಪನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಕೂಲಿ ಹಣಕ್ಕಾಗಿ ಬಂದ ಕೆಲಸ ಮಾಡ್ಕೊಂಡು ಬಂದಂತಹ ಆ ಅಮಾಯಕರಿಗೆ ಸರ್ಕಾರ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಪೂರ್ಣವಾಗಿ ಸಮಗ್ರವಾಗಿ ಈ ವಿಚಾರದಲ್ಲಿ ತನಿಖೆ ಆಗಬೇಕು. ಅದಕ್ಕೆ CBIಗೆ ನಾವು ಒತ್ತಾಯ ಮಾಡ್ತೀವಿ. ಈ ಥರದ ಘಟನೆ ಹಿಂದೆ ಎಲ್ಲ ಯಾವಾಗಾದರೂ ನಡೆದಿದೆಯಾ? ಗಮನಕ್ಕೆ ಬಂದಿಲ್ಲ. ಇದು ಯಾರ ಮಾಲೀಕತ್ವದಲ್ಲಿ ನಡೀತಾ ಇರೋದು, ಅವರ ಹಿನ್ನೆಲೆ ಏನು? ಮಾಲೀಕರು ಯಾರು ನಮಗೆ ಐಡಿಯಾ ಇಲ್ಲ. ಆದರೆ ಇಲ್ಲಿ ಈ ಲೈನ್ನಲ್ಲಿ ಸುಮಾರು 30-35 ಈ ರೀತಿಯ ಕ್ರಷರ್ಗಳಿದೆ. ಇದರಲ್ಲಿ ಏನಂತಂದರೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ಒಬ್ಬರಿಗೆ ಕ್ರಷಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇರ್ತದೆ, ಒಬ್ಬರಿಗೆ ಕ್ವಾರಿಯಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇರ್ತದೆ, ಒಬ್ಬರಿಗೆ ಬ್ಲಾಸ್ಟಿಂಗಿಗೆ ಇರ್ತದೆ. ಈ ಬ್ಲಾಸ್ಟಿಂಗ್ ಅನ್ನೋದು ನಾವು ಕ್ರಷರ್ನವ್ರ ಮಾಲೀಕರ ಹತ್ರ ಮಾತಾಡಿದಾಗ, ಇವರಲ್ಲ ಬೇರೆಯವ್ರ ಹತ್ರ, ಕುಶಾಲನಗರದಿಂದ ಒಬ್ಬರು ಬಂದು ಬ್ಲಾಸ್ಟ್ ಮಾಡಿಕೊಟ್ಟು ಹೋಗ್ತಾರೆ ನಮಗೆ ಅನ್ನೋವಂಥ ಮಾತನ್ನು, ಮಾಹಿತಿಯನ್ನು ಕೊಡ್ತಾಯಿದ್ರು. ಆದರೆ ಇಲ್ಲಿ ಅದ್ಯಾವುದೂ ಇಲ್ಲ. ಒಂದು ಲೋಡ್ಗಟ್ಟಲೆ ಬೇರೆ ರಾಜ್ಯದಿಂದ ಈ ನಗರದ ಮಧ್ಯಭಾಗಕ್ಕೆ ಟೋಲ್ ಗೇಟು, ಫಾರೆಸ್ಟ್ ಗೇಟು, ರೆವಿನ್ಯೂ ಗೇಟು, ಯಾವ ಗೇಟು ತಡಿದೇನೆ ಇಲ್ಲಿ ಬಂದು ನಿಂತು ಅದು ಬ್ಲಾಸ್ಟ್ ಆಗ್ತದೆ ಅಂತಂದರೆ ನಮ್ಮ ವ್ಯವಸ್ಥೆಯನ್ನು ನಮ್ಮ ನಾಗರಿಕರು ಹೇಗೆ ನಂಬಬೇಕು? ಹಾಗಾಗಿ ಸಂಪೂರ್ಣವಾದ ಯಾವುದೇ ಹಸ್ತಕ್ಷೇಪ ಇಲ್ಲದ ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಎಷ್ಟು ಜನ ಮೃತಪಟ್ಟಿದ್ದಾರೆ? 5. ಎಷ್ಟು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ರು? ಈ ನಮಗಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ಯೂಶ್ವಲಿ 10-12 ಜನ ಮಾಡ್ತಾಯಿದ್ದಾರೆ. ಆದರೆ ಘಟನೆ ರಾತ್ರಿ ನಡೆದಿರುವುದರಿಂದ ಅವರೆಲ್ಲರೂ ಕೂಡ ಇಲ್ಲಿ ಇಲ್ಲ, ಅವರು ತಮ್ಮ ತಮ್ಮ ಮನೆಯಲ್ಲಿದ್ದರಿಂದ ಎಲ್ಲರೂ ಸೇಫ್ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಸಿಕ್ಕಿದೆ. ಯಾವ ಭಾಗದವರು ಜಾಸ್ತಿ ಆಗಿದ್ದಾರೆ ಇಲ್ಲಿ? ಇಲ್ಲ, ಕೆಲಸ ಮಾಡುವವರ ಇಲ್ಲ ಮೃತಪಟ್ಟ ಕೆಲಸ ಮಾಡೋರು ಇಲ್ಲ, ಅದು ಮಾಹಿತಿ ತಗೊಳ್ತಾ ಇದ್ದಾರೆ ನಮಗೆ. ಮೃತಪಟ್ಟಿರೋರು ಎಲ್ಲಿ? ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದು ಅಂದರೆ ಇದು ಸಕ್ರಮವೋ ಅಕ್ರಮವೋ ಈ ಕಣಿಗಾರಿಕೆ? ಈಗ ಇದರಲ್ಲಿ ಎರಡು ಭಾಗಗಳಿದೆ. ಒಂದು, ಇದು ಕ್ರಷರ್ ಏನಿದೆಯೋ ಅದರದ್ದು ಲೈಸೆನ್ಸ್ ಇರುವ ಕ್ರಷರ್ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ವಿತ್ ರೆಸ್ಪೆಕ್ಟ್ ಟು ಮೈನಿಂಗ್ ಆ್ಯಕ್ಟಿವಿಟಿ ನಾವು ಏನಂತ ಈಗ ತನಿಖೆ ಮಾಡ್ತಾ ಇದ್ದೀವಿ. ಮತ್ತು ಈಗ ಸ್ಫೋಟಕ ವಸ್ತು ಬಗ್ಗೆಯೂ ಕೂಡ ನಾವು ಗಮನ ಕೊಡಬೇಕಾಗಿರುವ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಈಗ ಫಸ್ಟ್ ಸ್ಫೋಟಕ ವಸ್ತು ಮತ್ತು ಅದರದ್ದು ಮೂಲ ಎಲ್ಲಿಂದ ಬಂದಿದೆ ಅದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇದು ಯಾರ ಮಾಲೀಕತ್ವದ ಗಣಿಗಾರಿ ಸರ್? ಇಲ್ಲ, ಅದೆಲ್ಲ ಇನ್ವೆಸ್ಟಿಗೇಷನ್ ಇನ್ಫಾರ್ಮೇಷನೇ. ನಾನು ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ತಮಗೆ ಮಾಹಿತಿ ಕೊಡ್ತೇನೆ. ಮಲೆನಾಡಿನ ಹೆಬ್ಬಾಗಿಲು. ಮಲೆನಾಡಿನ ಹೆಬ್ಬಾಗಿಲು.